ಹೇಳ್ತೀವಿ. ಸೊ ಇದು ಕೋರ್ಟ್ ಹೋಯಿತು, ಅದಕ್ಕೆ ಇದು ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ನಡೀಲಿ, ಇದ್ರ ಬಗ್ಗೆ ಇಲ್ಲ, ನನಗೇನು ವಿವಾದ ಇಲ್ಲ. ಬಿಜಾಪುರದಲ್ಲಿ ನನಗಾಗಲೇ ಎತ್ನಾಡ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ, ನೆನ್ನೆ ಅಷ್ಟೇ ನೋಟಿಸ್ ಕೊಟ್ಟೆ ಅವ್ರಿಗೆ ನಾನು ಸರ್. ಯಾ ಎತ್ನಾಳಿಗೆ ಇಬ್ರಾಹಿಂ ಸಾಹೇಬ್ರು ಕೂಡ ಬಫ್ ಕಾಸ್ತಿ ತೊಗೊಂಡಾರ, ನಾಳೆ ನಮ್ಮಪ್ಪ ಎಲ್ಲಿ ತೊಗೊಂಡಿದ್ದೀನಿ, ಯಾವ ಜಾಗ ತೊಗೊಂಡಿದ್ದೀನಿ, ಎಷ್ಟು ಜಾಗ ತೊಗೊಂಡಿದ್ದೀನಿ ದಯವಿಟ್ಟು ಹೇಳು, ಇಲ್ಲ ಕ್ಷಮೆ ಕೇಳು, ಇಲ್ಲದ್ರೆ ಕೋರ್ಟಿಗೆ ಬಾ. 5 ಕೋಟಿ ರೂಪಾಯಿ ಡೆಫರ್ಮೇಷನ್ ಕೇಸ್ ಈಗಾಗಲೇ ಅವ್ರ ಮೇಲೆ ಹಾಕಿದ್ದೀನಿ. ನನ್ನ ಜೀವನದಲ್ಲಿ ನಾನು ದಾನ ಕೊಟ್ಟಿದ್ದೀನಿ ಹೊರತು ದಾನ ತೊಗೊಂಡಿಲ್ಲ. ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ಹೇಳ್ತಕ್ಕಂಥ ಮನುಷ್ಯ ನಾನು. ಇವತ್ತು ಬಾಯಿಗೆ ಬಂದಂಗೆ ಸುಮ್ಮನೆ ಏನಿದೆ ಅಂತ ಹೇಳಿದ್ರೆ, ವಿಜೇಂದ್ರದ್ದು ಯತ್ನಾಳ ಗಲಾಟೆನ ಸಾಬ್ರ ಮೇಲೆ ಯಾಕೆ ತಿರುಗಿಸ್ತಾ ಇದ್ದೀರಿ ನೀವು? ನೀವು ಬಡದಾಡ್ಕೊಂಡ್ರಪ್ಪ, ನಿನಗೆ ಅಧ್ಯಕ್ಷಗಿರಿ ಬೇಕು ತಗೋ, ಮತ್ತು ನಮ್ಮನ್ನು ಯಾಕೆ ತೊಗೊಂಬಂದು ಬಾ ಒತ್ತೆ ಇಟ್ಟು ನಮ್ಮನ್ನು ಹರಾಜಿಗೆ ಹಾಕಿ? ಮತ್ತು ಅಲ್ಲಿರ್ತಕ್ಕಂಥ ರೈತರು ಅವ್ರು ಯಾರು ರೈತರು ಕೇಳ, ಇವರೇ ಎಲ್ತಕ್ಕೆ ಹೋಗಿದೆ ಅಂದರೆ ಜೆ ಪಿ ಸಿ ಅಧ್ಯಕ್ಷನಿಗೆ ಕರ್ಕೊಂಬಂದಾರಲ್ಲಿ. ಅಯ್ಯೋ ಅಯ್ಯೋ ಕತಿಯೇ, ಹಾಂ ಇವತ್ತು ಎಷ್ಟಕ್ಕೆ ಎಷ್ಟಕ್ಕೆ ಜಮೀನು ಇವತ್ತಿನ ದಿವಸ ದೇವಸ್ಥಾನಗಳ್ದು ಹೋಗಲಿಲ್ಲ, ದತ್ತಿದ ಎಷ್ಟಕ್ಕೆ ಭೂಮಿ ಹೋಗಿಲ್ಲ. ನೀವು ಇದ್ರ ಬಗ್ಗೆ ಕೇಳಿದ್ರ ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡೋದಕ್ಕೆ ಇವತ್ತು ಮಂಗಳಾರತಿ ತಟ್ಟೆ ಮೇಲೆ ಡಿಪೆಂಡ್ ಆಗ್ಬೇಕಾಕತಿ. ಅದೇನೋ ಅಲ್ಪ ಸ್ವಲ್ಪ ಜಮೀನಿದ್ದಾಗ ಅದ್ರಲ್ಲಿ ಬರೋ ಆದಾಯದಿಂದ ದೇವ್ರ ಪೂಜೆ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಕೊಂಡು ಕೂರ್ತಿದ್ವಿ. ಅದು ಇಲ್ದಂಗೆ ಆಯಿತು, ಪೂಜದಾಣೆ ಕಾಯ್ದೆ ಅಲ್ಲ. ಅದಕ್ಕೇನಾದರೂ ಪರಿಹಾರ ವ್ಯವಸ್ಥೆ ಮಾಡಿದ್ದೀರಾ? ಇಲ್ಲ. ಮಠಗಳಲ್ಲಿ ಇವತ್ತು ದಾಸೋಹ ನಡೀತಾ ಇದೆ, ವಿದ್ಯಾದಾಸೋಹ ನಡೀತಾ ಇದೆ, ಅವ್ರ ಜಮೀನುಗಳು ಹೋಗಿದ್ದಾವೆ, ಅದರ ಬಗ್ಗೆ ನೀವೇನಾದರೂ ಮಾತಾಡಿದ್ರಾ? ಇದನ್ನು ಕೇವಲ ರಾಜಕೀಯಕ್ಕೋಸ್ಕರವಾಗಿ ಸಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಇವತ್ತು ಸಬ್ಜೆಕ್ಟ್ ಇಟ್ಕೊಂಡು ನಾವು ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ನಾವು ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಸರಿ, ವಿಚಾರದಾಗ ಇದೊಂದು ರುಟೀನ್ ಪ್ರೊಸೆಸ್ ಅಂತ ಹೇಳಿದೆ ಇರತಕ್ಕಂಥ ಕಾಂಟ್ರವರ್ಸಿ ಸುಳ್ಳು ಮೈ ಕರ್ಕೊಂಡು ಇಡೀ ಮೈಯೆಲ್ಲ ಕಡತ ಶುರು ಮಾಡಿ ನೋಟಿಸ್ಗಳ ಬಗ್ಗೆ ಇದು ಒಂದು ರುಟೀನ್. ಇದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಬೊಮ್ಮಾಯ ಕಾಲದಲ್ಲಿ ಕೂಡ 245 ನೋಟಿಸ್ಗಳನ್ನು ಕೊಟ್ಟಿತ್ತು. ಸ್ಪಷ್ಟವಾಗಿದೆ, ಯಾರೋ ರೈತರು ಆತಂಕ ಪಡ್ತಾ ಇಲ್ಲ, ಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಪಾಣಿ ಇದೆ, ಕರ್ನಾಟಕ ರಾಜ್ಯದ ಭೂ ಸುಧಾರಣಾ ಆ್ಯಕ್ಟು, ಅವರು ಮುಜರಾಯಿ ಜಮೀನಿರಲಿ, ಮಕ್ಕಳು ಜಮೀನಿರಲಿ, ಬೇರೆ ಪ್ರೈವೇಟ್ ಜಮೀನಿರಲಿ, ಆ ಜಮೀನೆಲ್ಲ ರೈತರಿಗೆ ಸೇರ್ತಕ್ಕಂಥದ್ದು. ಇಷ್ಟೇ ಇವರು ಹೇಳಬೇಕಾದಂಥದ್ದು, ಅಲ್ಲೇನಾದರೂ ವಿವಾದ ಇದ್ದರೆ ರೈತರಿಗೆ ನಿಮ್ಮ ರೆಕಾರ್ಡು ತಹಸೀಲ್ದಾರು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಈ ರೆಕಾರ್ಡ್ ಯಾರಿದೆ, ಪಾಣಿ ಹೆಸರು ಉತ್ತಾರಿ ಯಾರು ಹೆಸರಿಗಿದೆ ಅಷ್ಟು ಇದ್ರ ಮುಗಿದೇ ಹೋಗಿತ್ತು. ಈಗೇನಾಗಿದೆ, ಒರಿಜಿನಲ್ಲು ಡೂಪ್ಲಿಕೇಟು ಸರ್ಕಾರನೂ ಕೂಡ ಗಾಬರಿ ಎದ್ದಿದ್ಬಿಟ್ಟಿದೆ, ಎಲ್ಲ ನೋಟಿಸ್ಗಳನ್ನು ನಿಲ್ಲಿಸ್ಕೊಂಡ್ರಿ ಅಂತೇಳಿ ಇದು ಸರ್ಕಾರನೇ ಕನ್ಫ್ಯೂಸ್ ಮಾಡ್ಕೊಂಡಿದೆ ಇವತ್ತು ನ್ಯೂಸ್. ಸೊ ಹಾಗಾಗಿ ಮುಜರಾಯಿ ಸೊತ್ತು ಇರಲಿ, ದೇವಸ್ಥಾನ ಸೊತ್ತು ಇರಲಿ, ಇದಕ್ಕೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ, ಮಾಡತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಕೋಡೇಳಿ ಚಂದ್ರಶೇಖರ್ ಅವರು ಮತ್ತು ಮಾರ್ಸಂದ್ರ ಮುನಿಯಪ್ಪನವರು ನಾವು 3 ಜನ ಎಲ್ಲೆಲ್ಲಿ ವಿವಾದ ಇದೆ ಅಲ್ಲಿ ನಾವೇ ಖುದ್ದು ಟೂರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡಿದ್ದೀವಿ. ಆದ್ದರಿಂದ ಕರ್ನಾಟಕದ ರೈತ ಬಾಂಧವರು, ಅದರಲ್ಲಿ ಮುಸ್ಲಿಂ ರೈತರು ಇದ್ದಾರೆ, ಮುಸ್ಲಿಂ ಅಂದರೆ ರೈತರು ಇದ್ದಾರೆ, ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರು ಕಲಬುರಗಿ, ಇವತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ರಸವಾಡಿ ಮಾಧ್ಯಮ ಮಿತ್ರರು ಕೂಡ
ನೀಲಾಂಬ ಕಲ್ಯಾಣ ಮಂಟಪ ವತಿಯಿಂದ ಒಟ್ಟುಗಡಿ ಸ್ವಾಗತ ಬಯಸುತ್ತಾ ನೀಲಾಂಬ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ವಿಶ್ವರು ಬಸವಣ್ಣವರ ಮೂರ್ತಿ ಅನಾವರಣ ನಿಮಿತ್ತ ಶರಣರ ಕಾಯಕ ಜೀವನ ಪ್ರವಚನ ಕಾರ್ಯಕ್ರಮ ಎರಡನೇ ತಾರೀಕಿನಿಂದ ಪ್ರಾರಂಭವಾಗಿದ್ದು ಒಂಬತ್ತನೇ ತಾರೀಕಿನವರೆಗೂ ದಿನದ ಸಾಯಂಕಾಲ 7:30 ಗಂಟೆಗೆ ಪ್ರವಚನ ಪ್ರಾರಂಭವಾಗಿದೆ ಆ ಪ್ರವಚನವನ್ನು ಪ್ರವಚನಕಾರರು ಪೂಜ್ಯ ಶ್ರೀ ಬ್ರಜೇಶ್ವರ ಮಾತಾಜಿ ಬಸವ ಧಾಮ ಅತ್ತಿವೇರಿ ಮುರುಗೋಡವರು ಕಾರ್ಯಕ್ರಮ ನಡೆಸಿದ್ದಾರೆ ಅವರ ಜೊತೆ ಖ್ಯಾತ ಕಲಾವಿದ ಶಂಕರ್ ಹೋಗಾರ್ ಮತ್ತು ಸಿದ್ಧಾಂತ ದೇಸಾಯಿ ತಬಲಾ ಸಾಧ್ಯ ನೀಡಿದ್ದಾರೆ ಆ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಣಸಿದ್ಧ ಮಹಾಸ್ವಾಮಿಗಳು ಪಂಪತೀಶ್ವರ ಮಠ ಮಾಡ್ಯಾಳ ಪರಮ ಪೂಜ್ಯ ಮಣಿಪುರ ಗುರುನಂದೇಶ್ವರ ವಿರಕ್ತಮಠ ಬರ್ಕಲವರು ಬೆಳಗ್ಗೆ 10 ಗಂಟೆಗೆ ನೆರವೇರಲಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ನಾಡೋಜ ಮಗಚ ಬಸವಲಿಂಗ ಪಟ್ಟದೇವರು ಹಿರೇಮಠ ಭಾರತಿಯವರು ಆಗಮಿಸ್ತಾರೆ ಸಾನ್ನಿಧ್ಯ ಮಣಿಪುರ ಗುರುಮಾಂತ ಮಹಾಸ್ವಾಮಿಗಳು ಚಿತ್ತರಗಿ ವಿಜಯ ಮಹಾಂತೇಶ್ವರ ಮಠ ಇಲ್ಕರ್ ಮಣಿಪುರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಜಿಗಾ ಮುಗುಳ್ಕೋಡ್ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಮಣಿಪುರ ಶಿವಾನಂದ ಮಹಾಸ್ವಾಮಿಗಳು ಹೊಳಸೋರ್ ಶಾಂತವೀರ್ ಗುರು ಮುರುಘರಾಜೇಂದ್ರ ಮಠ ಶಾಖಾಮಠ ಗುರುಮಿಟ್ಕಲ್ ಮಣಿಪುರ ಸ್ವಾಮಿನಾಥ ಮಹಾಸ್ವಾಮಿಗಳು ಸೋಲಾಪುರ್ ಅನೇಕ ಪೂಜ್ಯರು ಪಾಲ್ಗೊಳ್ಳುತ್ತಾರೆ ಅದೇ ರೀತಿಯಾಗಿ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಶರಣ ಶ್ರೀ ಸತೀಶ್ ಜಾರಕಿಹೊಳಿ ಮಾನ್ಯ ಲೋಕಾಭಿವೃದ್ಧಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಲ್ಯಾಣ ಮಂಟಪ ಉದ್ಘಾಟನೆ ನೆರವೇರಿಸಲಿದ್ದಾರೆ ಬಸವೇಶ್ವರ ಮೂರ್ತಿಯ ಅನಾವರಣವನ್ನು ಶರಣ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು ರಾಯಚೂರು ಜಿಲ್ಲಾ ಸಚಿವರು ಆಗಮಿಸಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಬ್ಬು ಒಂದು ಪ್ರಮುಖವಾದಂತಹ ಬೆಳೆಯಾಗಿರ್ತಕ್ಕಂಥದ್ದು ಆದರೆ ಈ ಸಿಹಿಯನ್ನು ಬೆಳೀತಕ್ಕಂಥ ರೈತನ ಬದುಕು ಬಹಳ ಕಹಿಯಾಗಿ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂತಹ ಸಂದರ್ಭವನ್ನು ಇವತ್ತಿನ ಈ ಆಳುವ ಸರ್ಕಾರಗಳು ಮತ್ತು ಸಕ್ಕರೆ ಉದ್ಯೋಗಪತಿಗಳು ನಿರ್ಮಾಣ ಮಾಡಿದ್ದೀವಿ ನಾವು ಆ ರೈತರನ್ನ ಆ ಒಂದು ಸಂಕಷ್ಟದಿಂದ ಹೊರತರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದೆ ಆ ಸಂಘಟನೆಯನ್ನು ಮಾಡಿದ ಮುಖಾಂತರವಾಗಿ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರ್ತಕ್ಕಂತಹ ಹಕ್ಕುಗಳನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನು ರೂಪಿಸ್ತಾ ಇದ್ದೀವಿ ಈ ದಿನದ ಪ್ರಮುಖವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತೇಳಿದ್ರೆ ಕಬ್ಬು ಬೆಳೆಗಾರರ ಒಂದು ಹೋರಾಟವನ್ನು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದ ಸಂದರ್ಭದಲ್ಲಿ 12 ತಾರೀಕು ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಹೋರಾಟದಲ್ಲಿ ನಮ್ಮ ಪ್ರಮುಖವಾದಂಥ ಬೇಡಿಕೆ ಶೇಕಡ 9.50 ಸಕ್ಕರೆ ಇಳುವರಿ ಆಧಾರದಲ್ಲಿ ಒಂದು ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಕರ್ನಾಟಕ ರಾಜ್ಯದ ಕೃಷಿ ಬೆಲೆ ಆಯೋಗ ಕೊಟ್ಟಿರತಕ್ಕಂಥ ಒಂದು ವರದಿಯ ಪ್ರಕಾರವಾಗಿನೇ ಒಂದು ಟನ್ ಕಬ್ಬನ್ನು ಬೆಳೀಬೇಕು ಅಂತ ಹೇಳಿದ್ರೆ ಕನಿಷ್ಠ 3,580 ರೂಪಾಯಿ ಖರ್ಚು ಬರ್ತದೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರವಾಗಿ ರೈತರು ಉತ್ಪಾದನೆ ಮಾಡತಕ್ಕಂತಹ ಯಾವುದೇ ಒಂದು ಕೃಷಿ ಉತ್ಪನ್ನಗಳಿಗೆ ಶೇಕಡ 50%ರಷ್ಟು ಲಾಭಾಂಶವನ್ನು ಸೇರಿಸಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇಡೀ ದೇಶಾದ್ಯಂತ ಹೋರಾಟವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಮತ್ತು ಆ ಒಂದು ಕಾಯ್ದೆಯಿಂದ ಕಾಯ್ದೆಯಾಗಿ ರೂಪಿಸಬೇಕು ಅಂತ ಹೇಳಿ ಸಂಸತ್ನಲ್ಲಿ ಒಂದು ಖಾಸಗಿ ಮಸೂದೆಯನ್ನು ಸಹ CPMನ ಸಂಸದರು ಅದನ್ನು ಮಂಡಿಸಿದರು ಆದರೆ ಇವತ್ತು ಈ ಆಳುವ ಸರ್ಕಾರಗಳ ಪರ ಸರ್ಕಾರಗಳು ಉದ್ಯೋಗಪತಿಗಳು ಮತ್ತು ಬಂಡವಾಳಶಾಹಿಗಳ ಪರವಾಗಿರತಕ್ಕಂತಹ ರಾಜಕೀಯ ಪಕ್ಷಗಳು ಅದನ್ನು ಬೆಂಬಲಿಸದೇ ಇರುವಂತಹ ಕಾರಣದಿಂದ ಆ ಒಂದು ಕಾಯ್ದೆ ಅದು ಪಾಸಾಗಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಕ್ಕರೆ ಉದ್ಯಮ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂತಹ ಆ ಒಂದು ಉದ್ಯಮಗಳು ಇವತ್ತು ಆಳುವ ಸರ್ಕಾರಗಳ ಭಾಗವಾಗಿರ್ತಕ್ಕಂಥದ್ದು ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಆ ಒಂದು ಕೃಷಿ ಉತ್ಪನ್ನಗಳಿಗೆ 5,000 ಬೆಂಬಲ ಬೆಲೆ ನಿಗದಿಪಡಿಸಬೇಕು ಅನ್ನೋದು ಮತ್ತು ಅದರ ಜೊತೆನಲ್ಲೇ 2013ರ ಒಂದು ಕಾಯ್ದೆ ಏನಿದೆ ಡಾಕ್ಟರ್ ರಂಗರಾಜನ ವರದಿಯ ಶಿಫಾರಸಿನ ಆಧಾರದ ಮೇಲೆ ರಚನೆಯಾಗಿರತಕ್ಕಂತಹ ಒಂದು ಆ ಒಂದು ಕಾಯ್ದೆ ಏನಿದೋ ಆ ಕಾಯ್ದೆ ಅದು ರೈತ ವಿರೋಧಿಯಾದಂತಹ ಕಬ್ಬು ಬೆಳೆಗಾರರ ವಿರೋಧಿಯಾಗಿರತಕ್ಕಂತಹ ಒಂದು ಕಾಯ್ದೆ ಆಗಿದೆ ಅದನ್ನು ರದ್ದುಪಡಿಸಬೇಕು SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ರಾಜ್ಯ ಸಲಹಾ ಬೆಲೆಯನ್ನು ಇವತ್ತು ಅದರ ಹಿಂದೆ ಇತ್ತು ಯಾವುದೋ 2013 ಮೊದಲೇ ಇತ್ತು ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು ಇವತ್ತು ಹರಿಯಾಣ ಮತ್ತು ಪಂಜಾಬ್ನಲ್ಲಿ 900 ರೂಪಾಯಿಯನ್ನು SAP ನಿಗದಿ ಮಾಡಿದರೆ
ಉತ್ತರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರದಲ್ಲಿ 250 ರೂಪಾಯಿ ನಿಗದಿ ಮಾಡಿದರೆ ಅದೇ ಮಾದರಿಯಲ್ಲಿ ಕರ್ನಾಟಕ